ನೀವೆಲ್ಲಿ ಹಾಕ್ತೀರಿ ಅಲ್ಲಿ ಹೋಗ್ತೀನಿ ಸರ್ ಅಂತೇಳಿ. ಹೌದಾ, ಗೋಪಿನಾಥಂಗೆ ಹೋಗ್ತೀಯಾ? ಆಯ್ತು ಹಾಕಿ ಸರ್ ಗೋಪಿನಾಥಂ. ನೀವು ಮಾಡಿ ಕೆಲಸ ಮಾಡೋಕೆ ಬಂದಿನಿ, ಯಾವುದು ಗೋಪಿನಾಥಂ ಆದರೆ ಏನು, ಇನ್ನೊಂದಾದ್ರೆ ಏನದು? ಫೈರಿಂಗ್ ಯಾವ ರೀತಿ ಮಾಡಬೇಕು ನೀವು ಪೊಲೀಸರ ಮೇಲೆ, ಫಾರೆಸ್ಟ್ ಆಫೀಸರ್ ಮೇಲೆ ಅಂತ ಹೇಳ್ಬಿಟ್ಟು ಫೈರಿಂಗ್ ಟ್ರೈನಿಂಗ್ ಕೊಟ್ಟಿದ್ದವ ಲೇಡೀಸ್ಗೆ. ಗೋಪಿನಾಥಂ ಕ್ಯಾಂಪ್ನಲ್ಲಿ ಅವಾಗ ಕಾಡಿನಲ್ಲಿ ಹೋಗ್ತಿರ್ಲಿಲ್ಲ ಅವರು. ಏನು ಕುಮ್ಮಿಂಗ್ ಅಂತಂದರೆ ಅಲ್ಲೇ ರೋಡ್ ಬದಿನಲ್ಲಿ ಮಾಡಿಬಿಡೋರು. ನನ್ನ ಅಗೇನೆಸ್ಟ್ ನೀವೇನಾದರೂ ನನ್ನ ಮಾಹಿತಿ ಕೊಡೋಕ್ಕೋ ನನ್ನ ನೋಡೋಕ್ಕೋ, ನಾನು ಐ ಆಮ್ ನಾಟ್ ಡಿ ಸಿ ಎಫ್ ಶ್ರೀನಿವಾಸ್. ಯಾರು ಶಾರ್ಪ್ ಶೂಟರ್ ಇರ್ತಾನೆ, ತಲೆಗಿಟ್ಟ ತಲೆ ಹೋಗುತ್ತೆ, ಎದೆಗಿಟ್ಟರೆ ಎದೆ ಹೋಗುತ್ತೆ. ಇನ್ನು ಆದಮೇಲೆ ಒಂದು 5 ದಿವಸ ಇರೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಮ್ ಇತ್ತು. ರೂಮ್ ಸುಮಾರು ಇದನ್ನೇ ತೊಗೊಂಡಿದ್ದರು, ಗೆಸ್ಟ್ ಹೌಸ ತೊಗೊಂಡಿದ್ರು, ಬೇರೆ ಬೇರೆ ಆಫೀಸರ್ಸ್ ಇದ್ದರು. ಒಂದು 5 ದಿವಸ ಇರೋ, ಆಮೇಲೆ ನಾನು ಪೋಸ್ಟಿಂಗ್ ಕೊಡ್ತೀನಿ ಅಂತ ಹೇಳಿದರು. ಆಯ್ತು ಸರ್ ಅಂತ ಹೇಳಿದೆ. ಅಷ್ಟದನ್ನೇ ಇವರು ಸಾಹೇಬರು, ಹೊಸೂರು ಸಾಹೇಬರು ಬಂದರು, ಇವರು ಅಲ್ಲೇ ಇದ್ದರು. ಇಲ್ಲ, ಒಂದು 5 ಡೇಗೆ ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ಪೋಸ್ಟಿಂಗ್ ಕೊಟ್ಟರು. ನಮಗೇನು ಗೊತ್ತಾಗ್ತಿರಲಿಲ್ಲ ಯಾರ್ಯಾರಿಗೆ ಏನೇನು ಪೋಸ್ಟಿಂಗ್ ಕೊಟ್ಟರು ಅಂತ. ಅವರೇ ಬಂದು ಹೇಳೋರು, ಈ ಅದರಲ್ಲಿ 5 ಡಿವಿಷನ್ ಮಾಡಿದ್ದರು ಅವ್ರು ಸಾಹೇಬರು. ಒಂದು ಆಪರೇಷನ್ ಗ್ರೂಪು, 2 ಇನ್ವೆಸ್ಟಿಗೇಷನ್ ಗ್ರೂಪು, 3 ಇಂಟ್ರಗೇಷನ್ ಗ್ರೂಪು, 4 ಅಂದರೆ ಮೋಟರ್ ಟ್ರಾನ್ಸ್ಪೋರ್ಟ್ ಗ್ರೂಪು, 5 ಅಡ್ಮಿನಿಸ್ಟ್ರೇಷನ್ ಗ್ರೂಪು, 6 ವೈರ್ಲೆಸ್ಸು. ಈ ಥರ ಗ್ರೂಪ್ಗಳನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗನ್ನು ಜನನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದರು ಸಾಹೇಬರು. ಈ ಥರ ಗ್ರೂಪ್ ಇದ್ದವು. ಆಮೇಲೆ ಮೊದಲನೇ ಕೆಲವೊಂದು ಏರಿಯಾದಲ್ಲಿ ವಿಲೇಜ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ಬಿಟ್ಟು ಆ ಊರಿನಲ್ಲಿ ಇಟ್ಟಿದ್ರು. ನಾಲ್ರೋಡು ಅಂತಾರೆ ಅದಕ್ಕೆ. ಅಲ್ಲೊಂದು ಕ್ಯಾಂಪ್ ಇತ್ತು. ಅಲ್ಲಿ ಕೆ ಎಸ್ ಆರ್ ಪಿ ಯಾವಾಗಲೂ ಇರ್ತಿತ್ತು, ಗೋಪಿನಾಥಮ್ ಇತ್ತು, ಅಲ್ಲಿ ಯಾವಾಗಲೂ ಇರ್ತಿತ್ತು, ಮೊದಲಿಂದ ಇರ್ತಿತ್ತು. ಇವು ಮೊದಲಿಂದ ಇರ್ತಿದ್ದು. ಈ ಅವ್ರು ಎಸ್ ಟಿ ಎಫ್ನವ್ರು ಅಲ್ಲ, ಅವರು ಎಸ್ ಟಿ ಎಫ್ನವ್ರಿಗೆ ಸಹ ಅವ್ರಿಗೆ ಬೇರೆ, ಅವರು ಅಂದರೆ ಅವ್ರು ಎಸ್ ಟಿ ಎಫ್ ಸೇರಿದವರಲ್ಲ ಅವರು. ಸೊ ಒಂದು 5 ಡೇಸ್ ನನಗೆ, ಆಫ್ಟರ್ 5 ಡೇಸ್ 4-5 ಡೇಸ್ ಆದಮೇಲೆ ಕರೆದ್ರು, ಬಾರೋ ಅಂತ, ಊಟ ಮಾಡಿದಿಲ್ಲ ಅಂತ ಕೇಳಿದ್ರು. ಆಯ್ತು ಸರ್ ಅಂತ ಹೇಳಿ. ಮತ್ತು ಇವಾಗ ಪೋಸ್ಟಿಂಗ್ ಹೋಗಬೇಕಲ್ಲೋ ಅಂತಿದ್ರು. ಹೋಗ್ತೀನಿ ಸರ್ ಅಂತ ಹೇಳಿ. ಎಲ್ಲಿಗೆ ಹೋಗಿ ಅಂತ ಕೇಳಿದರು. ನೀವು ಎಲ್ಲಿಗೆ ಹಾಕ್ತೀರಿ? ಅಲ್ಲಿಗೆ ಹೋಗ್ತೀನಿ ಸರ್ ಅಂತ ಹೇಳಿದೆ. ಹೌದಾ, ಗೋಪಿನಾಥಂಗೆ ಹೋಗ್ತೀಯಾ? ಆಯ್ತು ಹಾಕಿ ಸರ್ ಗೋಪಿನಾಥಂ. ನೀವು ಮಾಡಿ ಕೆಲಸ ಮಾಡೋಕ್ಕೆ ಬಂದಿನಿ, ಯಾವುದು ಗೋಪಿನಾಥಂ ಆದರೆ ಏನು, ಇನ್ನೊಂದಾದ್ರೆ ಏನದು? ಹಾಕಿ ಸರ್ ಹೋಗ್ತಾನಿದ್ದೆ. ಹೋ, ಹೋಗ್ಬಿಡ್ತೀಯಾ? ಒಳ್ಳೇದು, ಒಳ್ಳೇದು ಮಾಡಿದಿ. ಹಂಗಾರೆ ನಾಳೆ ಬೆಳಿಗ್ಗೆ ಮಹದೇಶ್ವರ ದೇವಸ್ಥಾನಕ್ಕೆ, ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಜೀಪು ಕರ್ಸಿಗೋ. ಅಲ್ಲಿ ಗೋಪಿನಾಥಂದಲ್ಲಿ ಒಂದು ಜೀಪ್ ಇದೆ, ಜೀಪ್ ಕರ್ಸಿಗೋ. ಅಲ್ಲಿಂದ ಎಸ್ಕಾರ್ಟ್ ಕರ್ಸಿಗೋ, ಅವ್ರು ಬರ್ತಾರೆ. ಕರೆಸ್ಕೊಂಡು ನೀನು ಗೋಪಿನಾಥಂ ಕ್ಯಾಂಪಿಗೆ ಹೋಗು. ಆಯ್ತು ಸರ್ ಅಂತ ಹೇಳಿದೆ. ಅದೇ ಪ್ರಕಾರ ಬೆಳಗ್ಗೆ ಎದ್ದು ಪೂಜೆ ಗೀಜೆ ಮಾಡಿಸ್ಕೊಂಡು ಅಲ್ಲಿ ಮೆಸೇಜ್ ಕೊಟ್ಟಿದ್ದೆ, ಇಷ್ಟು ಟೈಮಿಗೆ ಜೀಪ್ ಕಳಿಸ್ಕೊಡ್ರಿ. ಎಸ್ಕಾರ್ಟ್ ಒಂದು 3-4 ಜನ ಇರ್ತಾರೆ ಜೀಪ್ನಲ್ಲಿ, ಎಸ್ಕಾರ್ಟು. ಅವಾಗ ಎಸ್ಕಾರ್ಟ್ ಬೇಕದು. ಎಸ್ಕಾರ್ಟ್ ಪೊಲೀಸ್ನವರಿಗೆ ಬೇಕಿತ್ತ ಸರ್? ಆಗ ಅದು ಎಸ್ಕಾರ್ಟ್ ಅಂತಂದರೆ ಇವ್ರನ್ನ ಪ್ರಾಣ ಉಳಿಸ್ಕೊಳ್ಬೇಕಲ್ಲ. ಅಕಸ್ಮಾತ್ ಅವನಿಗೆ ನಮಗೆ ಹೋಗುವ ಮುಕಾಬಲ ಆಯ್ತು ಅಂತಂದರೆ ಫೈಟಿಂಗ್ ಬೇಕಲ್ಲ, ಫೈಟಿಂಗ್ ಬೇಕಲ್ಲ. ದಟ್ ಈಸ್ ನಾಟ್ ಎಸ್ಕಾರ್ಟ್ ಅಂತಂದರೆ ರಕ್ಷಣೆ, ಇವರು ಮಿನಿಸ್ಟರ್ ರಕ್ಷಣೆಗೆ ಹಿಂಗೆ ಹೋಗೋದು ಅಂತ ಎಸ್ಕಾರ್ಟ್ ಅಲ್ಲ. ಅದು ಎಸ್ಕಾರ್ಟ್ ಅಂದರೆ ನಾವು ಫೈಟಿಂಗ್. ಅದು ಅವನು ಏನಾದರೂ ನಮಗೆ ಅವನಿಗೆ ಮುಕಾಬಲ ಆಯಿತು ಅಂತಂದರೆ ನಾವು ಅವನಿಗೆ ಉತ್ತರ ಕೊಡಬೇಕಲ್ಲ. ನೀನು ಒಬ್ಬನಿರೋದಕ್ಕಿಂತ ಜೀಪ್ನಲ್ಲಿ ಜಾಗ ಇರೋದಕ್ಕಿಂತ 4 ಮಂದಿ ಕರ್ಕೊಂಡು ಹೋಗೋದು. ದಟ್ ಈಸ್ ದ ರೀಸನ್. ಅದೇನು ಹೆದರಿಕೆಗೊಂಡ್ಬಿಟ್ಟು ಅಯ್ಯೋ ಎಲ್ಲಿ ಹೊಡಿತಾನೋ ಬಿಡಿದಾನ ಅಂತಲ್ಲ. ಅಕಸ್ಮಾತ್ ಆಯಿತು ಅಂತಂದರೆ ನಾನು ಅವನಿಗೆ ರಿಪ್ಲೈ ಕೊಡಬೇಕು ಫೈರಿಂಗ್ನಲ್ಲಿ. ಹಾಂ, ಅಂದರೆ ಲೋಡೆಡ್ ಅಂತಂದರೆ ನಾವು ಅದರಲ್ಲಿ ಸಿಸ್ಟಮ್ ಇದ್ದಾವೆ. ಏಕೆ ಪಾರ್ಟಿ 7ದಲ್ಲಿ ಸೇಫ್ಟಿನಲ್ಲಿ ಹೆಂಗೆ ಇಡಬೇಕು, ಸೇಫ್ಟಿಲಿಂದ ಫೈರಿಂಗ್ ಪೊಸಿಷನ್ದಲ್ಲಿ ಹೆಂಗೆ ಬರಬೇಕು, ಫೈರಿಂಗ್ ಬಟನ್ ಹೆಂಗೆ ಒತ್ತಬೇಕು, ಇಮಿಡಿಯೇಟ್ ಹೆಂಗೆ ನಾವು ಕಾರ್ಯಾಚರಣೆ ಇಳಿಬೇಕು, ಫೈರಿಂಗ್ ಇಳಿಬೇಕು. ಸೊ ಅವೆಲ್ಲ ನೀವು ಲೋಡ್ ಅಂತಂದರೆ ಲೋಡ್ ಇಟ್ಬಿಟ್ಟು ಸುಮ್ಮನೆ ಎಲ್ಲರ ಸ್ವಿಚ್ ಇಟ್ಬಿಟ್ರೆ ತನ್ನಿಂದ ತಾನೇ ಬ್ಲಾಸ್ಟ್ ಆಗಿಬಿಡೋದಕ್ಕೆ. ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಇದ್ದಾವೆ. ಸೇಫ್ಟಿ ಪಿನ್ ಅಂತ ಇದೆ, ಆ ಸೇಫ್ಟಿ ಪಿನ್ನನ್ನು ಅಲ್ಲೇ ಇಡಬೇಕು. ಈವನ್ ಲೋಡ್ ಇದ್ರೂ ಕೂಡ ಅಕಸ್ಮಾತ್ ನಿಮ್ಮ ಟ್ರಿಗರ್ನಲ್ಲಿ ಕೈ ಬೆರಳು ಹೋದರೂ ಕೂಡ ಫೈರ್ ಆಗಂಗಿಲ್ಲ. ಅಪ್ಪಿ ತಪ್ಪಿ ಕೈ ಬೆರಳು ಹೋಯಿತು ಅಥವಾ ಅದು ಬಿತ್ತಪ್ಪ ಅಂತಂದರೆ, ಈಗ ಜಾರಿ ಬಿತ್ತು ಅಂತಂದರೆ, ಅಥವಾ ಅದ್ರ ಮೇಲೆ ಏನಾದ್ರು ಸ್ವಲ್ಪ ಮೂವ್ ಆಯಿತು ಅಂತಂದರೆ ಅವು ಬ್ಲ್ಯಾಶ್ ಆಗಿಬಿಡತ್ತದೆ. ಅದು ನೀವು ಸೇಫ್ಟಿನಲ್ಲಿ ಇಟ್ಟಿಲ್ಲ ಅಂದರೆ. 2 ಥರ ಲೋಡ್ ಇದ್ದಾವೆ ವೆಪನ್. ನೀವು ಲೋಡ್ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ವೆಪನ್ದಲ್ಲಿ ಯಾವುದೇ ವೆಪನ್ ಇರಲಿ, ಅದು ಇವನು AK-47 ಇರಲಿ, SLR ಇರಲಿ, ಅಥವಾ .303 ಇರಲಿ, ಯಾವುದೇ ಇದ್ರೂ ಕೂಡ ಲೋಡ್ನಲ್ಲಿ 2 ರೀತಿ ಲೋಡ್ ಇದ್ದಾವೆ. ಮ್ಯಾಗ್ಜಿನ್ ಲೋಡು, ಚೇಂಬರ್ ಲೋಡ್ ಅಂತ. ಮ್ಯಾಗ್ಜಿನ್ ಲೋಡ್ ಅಂತಂದರೆ
ಗೋಲಿಗಳು ಮ್ಯಾಗಜಿನ್ನಲ್ಲಿ ಇರ್ತವೆ, ಚೇಂಬರ್ನಲ್ಲಿ ಇರೋಂಗಿಲ್ಲ. ಚೇಂಬರಿಗೆ ಗೋಲಿನ ಚೇಂಬರಿಗೆ ತೊಗೊಂಡು ಬಂದು ಫೈರ್ ಮಾಡಬೇಕು. ಅವಾಗ ದಟ್ ವಿಲ್ ಟೇಕ್ ಲಿಟ್ ಬಿಟ್ ಟೈಮ್. ಅಂದರೆ ಅಷ್ಟು ಟ್ರೈನಿಂಗ್ ಆದವನು ಪಕ್ ಸಟ್ ಅಂತ ಹೊಡಿತಾನೆ. ಆದರೆ ಚೇಂಬರ್ನಲ್ಲಿ ಲೋಡ್ ಇತ್ತಪ್ಪ ಅಂತಂದರೆ ಓನ್ಲಿ ಈ ಬಟನ್, ಎರಡಗೈಲಿ ಈ ಬಟನ್ ಫೈರಿಂಗ್ ಪೊಸಿಷನ್ ತರದೈತಿ, ಟ್ರಿಗರ್ ದಬಾಯಿಸಿದೈತಿ, ಫೈರ್ ಆಗಿಬಿಡ್ತೈತಿ. ಇವು ಎರಡು ಥರ ಇದು. ಸೊ ಕೆಲವೊಬ್ಬರು ಇಂಟೆಲಿಜೆಂಟ್ ಇದ್ದವರು ಚೇಂಬರ್ ಲೋಡೇ ಇಡ್ತಾರೆ, ಇನ್ನು ಕೆಲವೊಬ್ಬರು ಬ್ಯಾಡಪ್ಪ ಇನ್ನೂ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಬೇಕು ಅಂತಂದರೆ ಮ್ಯಾಗ್ಜಿನ್ ಲೋಡ್ನಲ್ಲಿ ಇಡ್ತಾರೆ. ಅಂದರೆ ಎಸ್ಕಾರ್ಟ್ ಅಂತಂದರೆ ಜನ ತಪ್ಪು ತಿಳ್ಕೊಳ್ತಾರೆ, ಅಯ್ಯೋ ಇವನಿಗೆ ಹೆದರಿಕೆ ಅದಕ್ಕೆ ಎಸ್ಕಾರ್ಟ್ ತೊಂಬ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಏನೋ ಪುಟ್ಮಲ್ಲಾಚಾರ್ಯ ಅವ್ರು ಹೇಳಿದರು, ನನಗೆ ಯಾಕೆ ಎಸ್ಕಾರ್ಟ್ ಬೇಕು ಸರ್, ಎಸ್ಕಾರ್ಟ್ ಅಂದರೆ ಅದಲ್ಲ ಸಾಯಿದೆ ಅಂತಲ್ಲ, ಎಸ್ಕಾರ್ಟ್ ಅಂತ ನವನಿಗೆ ಮುಖಾಬೆಲ ಮಾಡಬೇಕು ನಾನು. ಅವರು ತರಿಸ್ಕೊ ಅಂತ ಹೇಳಿದರು. ತರಿಸ್ಕೊಂಡೆ, ನಂದೆಲ್ಲ ಲಗೇಜಿಗೆ ತೊಗೊಂಡು ಹೋದೆ ಕ್ಯಾಂಪು. ಹೋಗುವಾಗಲೇ ನಾನು ಸುರುವೆ ಪಾಲಾರ್ ದಾಟಿ ಪಾಲಾರಿಂದ ಲೆಫ್ಟ್ ಅಂತ ತೊಗೊಂಡು ಗೋಪಿನಾಥಂಗೆ ಹೋಗಬೇಕು. ನೀವು ಹೋಗಿದ್ದೀರಾ ಗೋಪಿನಾಥಂಗೆ ಹೋಗಿ ಕಾಣಿಸುತ್ತೆ. ಹೋದ್ಮೇಲೆ ಅಲ್ಲೇ ದುಡಿದುಡಿಕೆ ಅಂತ ಮೊದಲೊಂದಿತ್ತು, ಅದನ್ನು ನಾಶ ಮಾಡಿದ್ದಾರೆ. ಆ ಕಡೆ ಸಿಂಗಾಪುರ್ ಇದೆ, ತಮಿಳ್ನಾಡು ಸೈಡು ಸಿಂಗಾಪುರ್ ಇದೆ, ಈ ಕಡೆ ದುಡಿದುಡಿಕೆ ಅಂತ ಇತ್ತು. ಅಂದರೆ ಇವು ಸಣ್ಣ ಒಂದು 50-30 ಮನೆಗಳಿರ್ತಕ್ಕಂಥ ಸಣ್ಣದು ಹಳ್ಳಿ ಇದು, ದುಡಿದುಡಿಕೆ ಅಂತ ಅದ್ರ ಹೆಸರು. ಆ ಕಡೆ ಸಿಂಗಾಪುರು, ಅದೇ ಮುತ್ತುಲಕ್ಷ್ಮಿ ಊರದು. ಸಿಂಗಾಪುರ್ನಲ್ಲಿ ಇದ್ಲಾಕಿ ಕುರಿ ಕಾಯ್ಕೊಂಡು ಮುತ್ತುಲಕ್ಷ್ಮಿ, ಆ ಕಡೆ ಹೊಳೆ, ಆ ಕಡೆ ತಮಿಳ್ನಾಡು ಏರಿಯಾ ಅದು, ಅದು ಸಿಂಗಾಪುರು. ಈ ಕಡೆ ದುಡಿದುಡಿಕೆ ಅಂತಿತ್ತು. ಆ ದುಡಿದುಡುಕಿನಲ್ಲಿ ಗೋಪಿನಾಥಮ್ಮದು ಇರ್ತಿದ್ರು ಮೊದಲ. ಅಂದರೆ ಹೊಳೆ ಜಮೀನು ಅದು ಕೆಲವು ಸಮಯದಲ್ಲಿ ಹೊಳೆ ಹಿಡಿತಿತ್ತಲ್ಲ, ಆ ಜಮೀನಲ್ಲಿ ಏನೋ ಬೆಳೆಗಳೇ ಬೆಳ್ಕೊಂಡು ಅವರು ಉಪಜೀವನ ಸಾಗಿಸೋರು. ಅವರು ಮೀನು ಹಿಡ್ಕೊಂಡು ಬೆಳೆ ಬೆಳ್ಕೊಂಡು ಆ ಥರ ಉಪಜೀವನ ಸಾಗಿಸೋರು. ಸೊ ಆ ಥರ ಆ ದುಡಿದುಡುಕಿ ಹೋಗುವಾಗ ಅಕಸ್ಮಾತ್ ಒಂದು 3 ಹುಡುಗರು ರೋಡು ದಾಟಿ ಓಡೋಗ್ಬಿಟ್ರು. ಅವರು ರೋಡ್ ದಾಟಿ ಓಡೋಗ್ಬಿಟ್ಟು ನಮ್ಮ ಜೀಪ್ನಲ್ಲಿದ್ದ ಹುಡುಗರು, ಸರ್ ಸರ್ ಅವರೇ ಸರ್ ಗ್ಯಾಂಗ್ನವರು ಸರ್ ಅಂತೇಳಿ. ಗ್ಯಾಂಗ್ನವರು ಅವ್ರೇನು ಒಂದು ಒಂದಿಬ್ಬರು ಹುಡುಗರು ಅವ್ರ ಬುತ್ತಿ ಗಂಟು ಹಿಡ್ಕೊಂಡು ಇಳಿದ್ರು, ಒಬ್ಬನ ಕಡೆ ಇದು ಇತ್ತು ಗನ್ ಇತ್ತು. ನಾನು ಹೋಗುವಾಗಲೇ ಚಾರ್ ತೊಗೊಳಕ್ಕೆ ಹೋಗುವಾಗಲೇ ಶುರುವೆ ಎಂಟ್ರೆನ್ಸ್ನಲ್ಲೇ ನಾಡು ಬಂದಕ್ಕು ಸಿಂಗಲ್ ಬ್ಯಾರಲ್ ಮಜಲ್ ಲೋಡ್ ಅಂತಾರ, ಅಂದರೆ ಕುಟ್ಟಿ ಕುಟ್ಟಿ ಲೋಡ್ ಮಾಡ್ತಾರೆ ಅವರು. ಅದೆಂಥ ಬಾರೋದು ಅಂತಾರಲ್ಲ ಮದ್ದು, ಮದ್ದನ್ನು ಕುಟ್ಟಿ ಕುಟ್ಟಿ ಅದಕ್ಕೆ ತುಂಬಿ ಅದರೊಳಗೆ ಎಂಥದ್ದು ಮಳೆಗಳನ್ನು ನಟ್ಟು ಸಣ್ಣ ಸಣ್ಣ ನಟ್ಟುಗಳನ್ನು ಸಣ್ಣ ಸಣ್ಣ ಗೋಲಿಗಳನ್ನು ಹಾಕಿ ಕುಡ್ತಾರೆ. ಅದು ಬ್ಲಾಸ್ಟ್ ಮಾಡಿದರೆ ಚಿಲ್ಲಾಗಿ ಹೋಗಿ ಎಲ್ಲಿ ಬಡಿತು ಇಂಜುರಿ ಆಗ್ತೈತಿ, ಸಾಯೋದು ಸ್ವಲ್ಪ ಕಡಿಮೆ ಅದರಲ್ಲಿ. ಇಂಜುರಿ ಎಲ್ಲ ಪ್ರಾಣಿಗಳನ್ನ ಹೊಡೆಯೋದಕ್ಕೆ ಬೀಳ್ತಾವು ಅಂಥದ್ದು ತೊಗೊಂಡು ಓಡೋದ್ರು. ಅವರು ರೋಡ್ ಕ್ರಾಸ್ ಮಾಡಿಬಿಟ್ರು, ನನ್ನ ಜೀಪ್ ಹೋಗ್ತಾ ಇದೆ ಒಂದು 50 meters ದೂರದಲ್ಲಿ ಕ್ರಾಸ್ ಮಾಡಿಬಿಟ್ರು ಆ ಕಡೆ ಇದು ನಲ್ಲೂರು. ಆಮೇಲೆ ಅವ್ರಿಗೆ ಚೇಂಜ್ ಮಾಡೋಕ್ಕೆ ಈ ಸುಮ್ಮನೆ 2 ರೌಂಡ್ ಫೈರ್ ಮಾಡಿದೆ, ಅವ್ರೇನು ಸಿಗಲಿಲ್ಲ. ಓಡೋದ್ರು ಇದು ಇವ್ರು ಯಾಕೆ ವೀರಪ್ಪನ ಗ್ಯಾಂಗಿನ ಹಾಕಲ್ಲ ಅಂತ ಹೇಳ್ಬಿಟ್ಟು ನೋಡ ಮುಂದೆ ಅಂತ ಹೇಳ್ಬಿಟ್ಟು ಬಿಟ್ವಿ. ಅಂದರೆ ಅವತ್ತೇ ನಂದು ಶುರುವಾಯಿತು ಫೈರಿಂಗು. ಆಮೇಲೆ ಹೋದ್ವಿ ಗೋಪಿನಾಥಮ್ ಕ್ಯಾಂಪ್ ತೊಗೊಂಡ್ವಿ. ಅಲ್ಲೇನಿತ್ತು ಕ್ಯಾಂಪ್ನಲ್ಲಿ ಪರಿಸ್ಥಿತಿ ಏನಿತ್ತು ಅಂತಂದರೆ, ಗೋಪಿನಾಥಮ್ ಕ್ಯಾಂಪ್ನಲ್ಲಿ ಅವಾಗ ಕಾಡಿನಲ್ಲಿ ಹೋಗ್ತಿರಲಿಲ್ಲ ಅವರು. ಏನು ಕುಮ್ಮಿಂಗ್ ಅಂತಂದರೆ ಅಲ್ಲೇ ರೋಡ್ ಬದಿನಲ್ಲಿ ಮಾಡಿಬಿಡೋರು. ಆಮೇಲೆ ಭಾಳ ಹೆದರಿಕೆ. ರೀಸೆಂಟಾಗಿ ರಾಮಾಪುರ ಪೊಲೀಸ್ ಸ್ಟೇಷನ್ ಬೇರೆ ಅಟ್ಯಾಕ್ ಮಾಡಿದ್ದವ. ಅದು ಡಿ ಸಿ ಎಫ್ ಶ್ರೀನಿವಾಸನ್ ಮರ್ಡರ್ ಮಾಡಿದ ಪ್ಲೇಸು ಅಲ್ಲಿಂದ 7 ಕಿಲೋಮೀಟರ್ ದೂರ. ದಿನೇಶ ಜಗನ್ನಾಥ ಆಮೇಲೆ ಇವರು ಅಂಬೂಷ್ ಮಾಡಿದ್ದು ಹೊಗೇನಕಲ್ಲು ಅಲ್ಲಿಂದ 8 ಕಿಲೋಮೀಟ್ರು, 8 ಕಿಲೋಮೀಟ್ರು 4-6 ಕಿಲೋಮೀಟ್ರ್ ಆಗ್ತಿರ್ಬೇಕದು. ಅಷ್ಟು ದೂರದಲ್ಲಿದೆ ಆ ಪ್ಲೇಸ್ನಲ್ಲಿ ಇವರದಾರೆ. ಇವರು ಸ್ವಲ್ಪ ನಾರ್ಮಲಿ ಅಂದರೆ ಆ ಇದರಲ್ಲಿಲ್ಲ, ಫೈಟಿಂಗ್ ನೇಚರಲ್ಲಿ ಇರಲಿಲ್ಲ ಇವರು. ಆಮೇಲೆ ಇವ್ರದ್ದು ಬಲೆ ವಿಲೇಜ್ ಪ್ರೊಟೆಕ್ಷನ್ ಗ್ರೂಪು. ನಾನು ಹೋಗಿ ಇದು ಮಾಡಿದೆ, ಆಯಿತು ಅಲ್ಲಿ ಕ್ಯಾಂಪ್ನಲ್ಲಿ ರಾತ್ರಿ ಇದ್ದೆ, ಎಲ್ಲ ಫೈಲಿನ್ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೆ. ನಾನು ಕ್ಯಾಂಪ್ ಇನ್ಚಾರ್ಜ್ ಇದ್ದೀನಿ. ಸೊ ಯಾವ ರೀತಿ ಮಾಡಬೇಕು ಅಂತ ನಾನು ನಾಳೆ ಸಭೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಅಲ್ಲಿ ನೋಡಿ ಕ್ಯಾಂಪ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಸೆಕ್ಯೂರಿಟಿ ಭಾಳ ಕಡಿಮೆ ಇದೆ. ಎಲ್ಲೋ ಒಬ್ಬ ಸೆಂಟ್ರಿ ಹಾಕಿದ್ದಾರೆ, ಬಾಕಿದವರು ಕ್ಯಾಂಪ್ನಲ್ಲಿ ಇರ್ತಾರೆ. ವೈರ್ಲೆಸ್ದು ಒಂದು ಸೆಟ್ ಇದೆ. ಸೊ ಅದಕ್ಕೆ ನಾನು ಮರುದಿವಸ ಮೊದಲೇ ಕ್ಯಾಂಪ್ ಬಂದೋಬಸ್ತ್ ಮಾಡಬೇಕಾಗಿತ್ತು. ನಾನು ಕ್ಯಾಂಪ್ ಸೆಕ್ಯೂರಿಟಿ ಅಂತಾರೆ ಅದಕ್ಕೆ.
ನಮ್ಮ ಪೊಲೀಸ್ ಲ್ಯಾಂಗ್ವೇಜ್ನಲ್ಲಿ ಆರ್ಮಿ ಲ್ಯಾಂಗ್ವೇಜ್ನಲ್ಲಿ ಕ್ಯಾಂಪ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಕ್ಯಾಂಪ್ ಸೆಕ್ಯೂರಿಟಿ ಮಾಡ್ಕೋಬೇಕು. ಅದಕ್ಕೆ ಹಿಂದೆ ಒಂದು ಬಂಕರು, ಮುಂದೆ ಒಂದು ಬಂಕರು, ಲೆಫ್ಟ್ ಸೈಡ್ ಒಂದು ಬಂಕರು ಇಟ್ಕೊಂಡೆ. ಆಮೇಲೆ ಊರಿನವ್ರನ್ನ ಕರೆಸಿದೆ. ಊರಿನವರಲ್ಲಿ ಕಬ್ಬು ಹಾಕ್ತಿದ್ರು ಅವರು. ಅದು ಕ್ಯಾಂಪ್ ಸ್ಕೂಲ್ ನೋಡಿರ್ಬೇಕು ನೀವು. ಸ್ಕೂಲ್ ಹೆಂಗಿದೆ ಅಂತಾರೆ, ಗೋಪಿನಾಥನ್ ಬಿಟ್ಬಿಟ್ಟು ಒಂದು 100 ಅಥವಾ ಒಂದು 1/2 ಕಿಲೋಮೀಟರ್ ಆಗ್ಬೋದು. 1/2 ಕಿಲೋಮೀಟರ್ ದೂರದಲ್ಲಿದೆ ಅದು. ಮಧ್ಯದಲ್ಲಿ ಜಮೀನು ಬರ್ತದೆ. ಮುಂದುಗಡೆ ಸ್ಕೂಲ್ ಮುಂದುಗಡೆ ರೋಡ್ ಹೋಗುತ್ತೆ. ಹಿಂದುಗಡೆಯಲ್ಲಿ ಸುತ್ತರದೆಲ್ಲ ಜಮೀನಿದೆ. ಆ ಜಮೀನಲ್ಲಿ ಕಬ್ಬು ಹಾಕ್ತಿದ್ರು ಅವರು. ಕಬ್ಬು, ಜೋಳ ಹಾಕ್ತಿದ್ರು. ಅದಕ್ಕೆ ಅವ್ರನ್ನ ಕರೆಸ್ತೇ, ನೋಡಿ ಈಗ ಹಾಕಿದ್ದೀರಿ ಅಂತ ತಕೊಂಬಿಡ್ರಿ. ಬೆಳೆ ಬಂದಾದಮೇಲೆ ತಗೊಂಬಿಡ್ರಿ. ನನಗೆ ಕಬ್ಬು ಹಾಕೋಂಗಿಲ್ಲ, ನೀವು ಜೋಳ ಹಾಕೋಂಗಿಲ್ಲ. ನೀವು ಹತ್ತಿ ಬೆಳ್ಕೊಳ್ರಿ, ಅರ್ಶಿನ ಬೆಳ್ಕೊಳ್ರಿ. ಯಾಕಂದ್ರೆ ನನಗೆ 300 ಫೀಟ್ ನನಗೆ ಕ್ಲಿಯರೆನ್ಸ್ ಬೇಕು. 300 ಯಾರ್ಡ್ಸ್ ನಂದು ರೈಫಲದ್ದು ಕಿಲ್ಲಿಂಗ್ ಎಫೆಕ್ಟ್ ರೇಂಜು, ಕಿಲ್ಲಿಂಗ್ ರೇಂಜು 300 ಯಾರ್ಡ್ಸ್. 0.303 300 ಯಾರ್ಡ್ಸು. AK.7 400 ಯಾರ್ಡ್ಸು. SLR 300 ಯಾರ್ಡ್ಸು. ಈ ರೇಂಜು ನನಗೆ ನನ್ನ ಸ್ಕೂ ನನ್ನ ಕ್ಯಾಂಪಿಂದ ನನಗೆ ಕ್ಲಿಯರೆನ್ಸ್ ಬೇಕು. ಸೊ ಇಷ್ಟರವರೆಗೂ ನೀವು ಈ ಥರ ಬೆಳೆಗಳನ್ನು ಬೆಳೆಯೋಂಗಿಲ್ಲ. ಆಯಿತು ಸ್ವಾಮಿ. ಊರು ಗೌಡನ ಕರೆಸಿ ಗೋಪ ಅಂತ ನಂದಗೋಪಾಲ್ ಗೌಡ, ಒಂದು 3-4 ಜನ ಹಿರಿಯರಿದ್ದರು. ಅವ್ರನ್ನ ಕರೆಸಿ ತಳವಾರ ಬೈದ ಕೋಳ್ಕರ್ ಅಂತ ಹೇಳ್ಬಿಟ್ಟು, ಕಾವೇರಿ ಅಂತ ಹೇಳ್ಬಿಟ್ಟು ಅವನ ಕರೆಸಿ ಎಲ್ಲರನ್ನು ಕರೆಸಿಬಿಟ್ಟು ಹೇಳಿದೆ, ನೀವು ನನ್ನನ್ನು DCF ಶ್ರೀನಿವಾಸ್ ಅಂತ ತಿಳ್ಕೊಬೇಡಿ, ಅಂದರೆ ಮೋಸ ಹೋಗೋದ್ರಲ್ಲಿ ನನಗೆ ನೀವು ಮೋಸ ಮಾಡೋಕ್ಕಾಗಂಗಿಲ್ಲ. ನನ್ನ ಹತ್ರ ಏನು ಗನ್ ಅದಾವ ನೋಡ್ತೀರ ನೀವು? ಇದು AK-47, ಇದು SLR, ಇದು .303, ಇದಕ್ಕೆ HE-36 ಗ್ರೆನೇಡ್ ಅಂತಾರೆ. ಅಂದರೆ ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಏನು ಒಂಥರ ಸಣ್ಣ ಭಾವನೆಯಲ್ಲಿ ಇದ್ದಾರೆ ಅವರು. ಏ ಇವರಿಗೆ ಪೊಲೀಸ್ಗೆ ಏನು ಮಾಡೋಕ್ಕಾಗಂಗಿಲ್ಲ, ಇವರು ಅಂಜುಗೋಡವ್ರಿಗೂ ಹಿಂದಕ್ಕೆ ಆಗಿದೆ, ಅದು ಹಿಂದಕ್ಕೆ ಆ ರೀತಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೆ ನಾನು, ನನ್ನ ಹತ್ರ ಆ ಥರ ನಡೆಯೋಂಗಿಲ್ಲ. ಅವ್ರು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿ, DCF ಶ್ರೀನಿವಾಸ್ ಅವ್ರು ಕೆಟ್ಟವ್ರನ್ನ ಹೇಳೋಂಗಿಲ್ಲ. ಆದರೆ ಗಾಂಧಿವಾದಿ ಅಲ್ಲ ನಾನು. ನಾನು ಎಡಗಡೆ ಹೊಡೆದ್ರಪ್ಪ ಅಂತಂದ್ರೆ ಇದಕ್ಕೊಂದು ಕಪಾಳ ಹೊಡೆಯಪ್ಪ ಅನ್ನೋ ಮನುಷ್ಯ ಅಲ್ಲ ನಾನು. ಹೊಡೆದ್ರೆ ತಿರುಗಿ ಹೊಡೆಯವನೇ, ಹೊಡಿಸ್ಕೊಳ್ಳಲ್ಲ. ಅದು ಅತಿ ಆತ ಅದು. ಗಾಂಧಿವಾದ ಅಂದರೆ ಎರಡು ಕಪಾಳಕ್ಕೆ ಹೊಡೆದ್ರೆ ಬಲ್ ಕಪಾಳ ಕೊಡು, ಹೊಡಿ ಹೊಡ್ಬಿಡೋದು, ಈ ಥರ ನಾನು ಮಾಡಲ್ಲ. ನಾನು ಮೂಯಕ್ಕೆ ಮೀಯ ತೀರಿಸ್ಕೊಳ್ಳೋವನೇ, ಅದು ಬಿಡೋಲ್ಲ ನಾನು. ಸೊ ನೀವು ಎಚ್ಚರದಿಂದ ಇರಬೇಕು. ನೀವು ನನಗೇನು ನೀವು ವೀರಪ್ಪನ ಹಿಡಿದು ಕೊಡಿ ಅಂತ ನಾನು ನಿಮ್ಗೆ ಹೇಳೋಂಗಿಲ್ಲ. ನಾನು ಹೇಳೋದಿಷ್ಟೇ ನಿಮಗೆ, ನನ್ನ ಮೂಮೆಂಟ್ಸು, ನನ್ನ ಆ್ಯಕ್ಟಿವಿಟೀಸು ನೀವೇನಾದರೂ ವೀರಪ್ಪನಿಗೆ ಕೊಟ್ರಿ ಅಂತಂದ್ರೆ ನೋಡೋಕಂತೀನಿ. ನಂದು ಇಂಟೆಲಿಜೆನ್ಸ್ ಹೆಂಗೆ ಇಡ್ತೀನಿ, ನಾನು ಎಲ್ಲೆಲ್ಲಿ ನನ್ನ ವ್ಯಕ್ತಿಗಳನ್ನು ಸೇರಿಸ್ತೀನಿ ಅದು ಆಮೇಲೆ ಹೇಳ್ತೀನಿ. ಈಗ ನಿಮಗೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಆ ಕೆಲಸ ದಯವಿಟ್ಟು ಮಾಡೋಕೆ ಹೋಗಬೇಡಿ. ನಿಮ್ಗೆ ಕೇಳಿಂದ ಆಗೋಂಗಿಲ್ವಾ? ವೀರಪ್ಪನ ಮಾಹಿತಿನೂ ಕೊಡೋದು ನೀವು ಬೇಡ ನನಗೆ. ನಾನು ಯಾವ ರೀತಿ ತೊಗೋಬೇಕಂತ ನನಗೆ ಗೊತ್ತಿದೆ. ನಿಮ್ಮ ಕಡೆಯಿಂದ ಆಗೋಂಗಿಲ್ವಾ? ಮಾಹಿತಿ ಕೊಡೋಕ್ಕೂ ಆಗೋಂಗಿಲ್ಲ, ನಿಮ್ಮ ಧೈರ್ಯ ಇಲ್ಲ. ಓಕೆ, ನಿಮ್ಮ ತಪ್ಪಲ್ಲ, ಅದು ಪರಿಸ್ಥಿತಿ ಹಾಗೆ ಇದೆ, ಕೊಡಬೇಡಿ ನಿಮ್ಮಲ್ಲಿ ನೀವಿರ. ಆದರೆ ನನ್ನ ಮೂಮೆಂಟ್ ಮಾತ್ರ ನೀವು ಯೂರೋಪಿನ ಹೇಳಿದಿರಿ ಅಂತಂದರೆ ನಿಮ್ಮನ್ನು ಬಿಡೋಂಗಿಲ್ಲ, ಇದು ಗ್ಯಾರಂಟಿ. ನಿಮ್ಮನ್ನು ಅವಾಗ ವೀರಪ್ಪನ ಗ್ಯಾಂಗ್ನವ್ರನ್ನಂತ ಟ್ರೀಟ್ ಮಾಡ್ತೀನಿ ನಾನು. ಯಾರು ವೀರಪ್ಪನಿಗೆ ಸಹಾಯ ಮಾಡ್ತಾರೆ ಅವನ ಜೊತೆ ಇರೋವರೆ ಗ್ಯಾಂಗ್ ಮೆಂಬರ್ಸ್ ಅಲ್ಲ. ಊರಿನಲ್ಲಿ ಇದ್ದುಕೊಂಡ್ಬಿಟ್ಟು ಯಾರು ವೀರಪ್ಪನಿಗೆ ಸಹಾಯ ಮಾಡ್ತಾರೆ, ಯಾರು ಪೊಲೀಸರು ಮೂಮೆಂಟ್ಸ್ ಅವನಿಗೆ ತಿಳಿಸ್ತಾರೆ, ಯಾರು ಅವನಿಗೆ ರೇಷನ್ ಕೊಡ್ತಾರೆ, ಯಾರು ಅವನಿಗೆ ಫೈನಾನ್ಸ್ ಕೊಡ್ತಾರೆ, ಅವರೆಲ್ಲರೂ ಗ್ಯಾಂಗ್ನವರೇ. ಇವರು ಊರೊಳಗಡೆ ಎನಿಮೀಸು, ಅವನು ಕಾಡಿನೊಳಗಡೆ ಇರೋ ಎನಿಮೀಸ್, ಅಷ್ಟೇ ಡಿಫ್ರೆನ್ಸು. ಬೋತಾರೆ ಎನಿಮೀಸೆ ನೀವು ನನಗೆ. ಈಗ ಇದನ್ನು ತಕ್ಕೊಂಬಿಡಿ ನೀವು. ನೀನು ಊರಿನಲ್ಲಿ ಇರಬೇಕು, ಊರಿನಲ್ಲಿ ಸಂತೋಷದಿಂದಿರು, ಚೆನ್ನಾಗಿರ್ರಿ, ನಿಮಗೇನು ಹೆಲ್ಪ್ ಬೇಕೋ ಅದನ್ನು ಮಾಡ್ತೀನಿ. ಆದರೆ ನನ್ನ ಅಗೇನೆಸ್ಟ್ ನೀವೇನಾದರೂ ನನ್ನ ಮಾಹಿತಿ ಕೊಡೋಕ್ಕೋ ನನ್ನ ನೋಡೋಕ್ಕೋ, ನಾನು I am not DCF ಶ್ರೀನಿವಾಸ್. ಒಂದಕ್ಕೆ ಹತ್ತು ತಗೊಳ್ಳೋ ನಾನು. ಕ್ರೈಮ್ ನಡೆಯೋದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಕೂಡ, ಹಾಂ ಹೌದು, ಅವರು ಕೂಡ ದೇ ಆರ್ ಆಲ್ಸೋ ಗ್ಯಾಂಗ್ ಮೆಂಬರ್ಸ್, ಕ್ರಿಮಿನಲ್ಸೇ. ದಟ್ ಈಸ್ ರೂಲ್. ಕ್ರಿಮಿನಲ್ಗೆ ಯಾವನು ಸಹಾಯ ಮಾಡ್ತಾನೆ, ಈಸ್ ಆಲ್ಸೋ ಕ್ರಿಮಿನಲ್. ಬಿಕಾಸ್ ಆಫ್ ಹೀಸ್ ಹೆಲ್ಪ್ ಓನ್ಲಿ ಡೂಯಿಂಗ್ ದಟ್ ವರ್ಕ್ ಅಲ್ವಾ, ಡೂಯಿಂಗ್ ದಟ್ ಕ್ರಿಮಿನಲ್ ಕೆಲಸ ಅಲ್ವಾ. ಸೊ ದಿಸ್ ಫೆಲೋ ಈಸ್ ಆಲ್ಸೋ ಕ್ರಿಮಿನಲ್. ನೀವೆಲ್ಲರ ನಾನು ಹೆದರಿಸ್ತಾ ಬಿಡಿಸ್ತಾ ಕೊಟ್ಟಿದ್ರಿ ಬಿಟ್ಬಿಟ್ಟಿರಿ. ಹಿಂದೆ ನೀವು ಮಾಡಿದಿರಿ ಮಾಡಿದಿರಿ, ಈಗ ನಡೆಯಂಗಿಲ್ಲ. ಅದು ಅವ್ರು ನೀವು ಬಂದರೆ ಹೇಳಿ ಕೊಡಿ ಅವನಿಗೆ, ಅವನು ಬರ್ತಾನಾ?
ನಿಮಗೆ ಜೀವದ ಬೆದರಿಕೆ ಇದೆಯಾ, ಆಯಿತು ಕೊಡಿ, ಆದರೆ ಇಮ್ಮಿಡಿಯೇಟ್ ಬಂದು ನನಗೆ ತಿಳಿಸ್ಬೇಕು. ಗಪ್ಪನ ಕೂತ್ರಿ ನನಗೆ ಯಾವತ್ತಾದ್ರೂ ಬರ್ತದೆ ಅದು ಮೆಸೇಜ್ ನನಗೆ. ಅವತ್ತು ಆವಾಗಲೇ ಬಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಏನಾದರೂ ಬರ್ತೈತಿ, ನಿಮ್ಮನ್ನು ಬಿಡೋಂಗಿಲ್ಲ. ಅವಾಗ ಬಂದು ಹೋದ, ತೊಗೊಂಡು ಹೋದ, ಏನು ಹಿಂಗತಿ ಫೈನಾನ್ಸ್ ತೊಗೊಂಡು ಹೋದ, ಹೆಲ್ಪ್ ಮಾಡಿದ್ರಿ ನೀವು, ಅದನ್ನು ಕೊಟ್ಟಿರಿ, ಇದನ್ನು ಕೊಟ್ಟಿರಿ, ಹಂಗೆ ಏನಾರು ಆಯ್ತಪ್ಪ ಅಂತಂದರೆ ಬಂದಿದ್ದ ಸ್ವಾಮಿ ಕೊಟ್ಟಿದ್ದೀವಿ, ನಮ್ಮ ಜೀವ ಬೇನ ಕೊಟ್ಟಿದ್ದೀವಿ, ಬಂದಿದ್ದ ಇಷ್ಟು ಟೈಮಿಗೆ ಬಂದ, ತೊಗೊಂಡು ಹೋದ, ಹೋದ ಅಷ್ಟೇ ಹೇಳಿ. ನಿಮಗೇ ನಾವು ಬಂದಾಗ ನಿಮ್ಗೆ ತೆಗ್ಬಿಡ್ದು ಹಿಡ್ಕೊಂಡು ಅವ್ನು ಸಾಯಿಸ್ರಿ, ಅವ್ನು ಕೊಲ್ರಿ ಅಂತ ನಾನು ಹೇಳೋಂಗಿಲ್ಲ. ನಿಮ್ಮ ಧೈರ್ಯ ಇದ್ದರೆ ಕೊಲ್ರಿ, ಧೈರ್ಯ ಇಲ್ಲ ಅಂದ್ರೆ ಬಿಟ್ಬಿಡಿ. ಅದು ನನಗೆ ಹೇಳಬೇಕು, ಅದನ್ನು ಇಟ್ಕೊಂಡು ಕುಂತ್ರಿ ಅಂದ್ರೆ ಬಿಡೋಂಗಿಲ್ಲ. ನೋಡಿ ಒಂದು ಏಕಪಾಠಶ್ಯವನ್ನು ಹೆಂಗೆ ಹೋಗುತ್ತೆ ಅಂತೇಳಿ ಒಂದು ಬ್ರಷ್ ಪೇರ್ ಮಾಡಿ ತೋರಿಸಿದೆ. ಏಕಪಾಠಶ್ಯವನದಲ್ಲಿ ಮೂರು ಥರ ಫೈರಿಂಗ್ ಇದೆ. ಸಿಂಗಲ್ ಶಾಟನ್ನು ಫೈರ್ ಮಾಡ್ತೀನಿ, ಅದರಲ್ಲಿ ಟೂ ರೌಂಡ್ಸ್ ಎಟ್ ಎ ಟೈಮ್ ಫೈರ್ ಆಗ್ತವೆ, ತ್ರೀ ರೌಂಡ್ಸ್ ಎಟ್ ಎ ಟೈಮ್ ಫೈರ್ ಆಗ್ತವೆ, ಇಡೀ ಮ್ಯಾಗ್ಜಿನ್ ಎಟ್ ಎ ಟೈಮ್, 30 ರೌಂಡ್ ಭರ್ತಿ ಮಾಡಿದ್ರಾಗ 30 ರೌಂಡ್ ಎಟ್ ಎ ಟೈಮು ಹೋಗ್ತವೆ. ವೆಪನ್ ಅದು ವೆರಿ ಸಫಿಸ್ಟಿಕೇಟೆಡ್. ಇವನ್ ಎಸ್ ಎಲ್ ಆರ್ 20 ರೌಂಡ್ಸ್ ಇರ್ತೈತಿ, ಇದರಲ್ಲಿ 30 ರೌಂಡ್ಸ್ ಇರ್ತೈತಿ. ಆ ಥರ ವೆಪನ್ ಅವು. ಯಾರೋ ನಮ್ಮ ವಾಸುದೇವ ಮೂರ್ತಿ ಹೇಳಿದ್ರೆ ಹಿಂಗೆ ಇಟ್ಬಿಟ್ರೆ ಹೋಗ್ಬಿಡ್ತೈತಿ ಅಂತ, ಅಲ್ಲ ಅಲ್ಲ. ಆ್ಯಕ್ಚುಲಿ ಎಕ್ಯುರೇಟ್ ಫೈರರು, ಟ್ರೈನ್ಡ್ ಫೈರರು AK-47ನಲ್ಲಿ ಸಿಂಗಲ್ ಶಾಟ್ ಫೈರ್ ಮಾಡಬೇಕು. ಟೈಮ್ ಅಂದ್ರೆ ಆ ಟ್ರಿಗರ್ ಮೇಲೆ ಎಷ್ಟು ವೇಟ್ ಹಾಕ್ತೀರಿ ನೀವು, ಅದ್ರ ಮೇಲೆ ಸಂಬಂಧ ಇರ್ತದೆ. ಅದು ಇಷ್ಟು ವೇಟ್ ಹಾಕಿದರೆ ಸಿಂಗಲ್ ಹೋಗುತ್ತೆ, ಇಷ್ಟು ಜಗ್ಗಿದರೆ ಡಬಲ್ ಹೋಗುತ್ತೆ, ಹಿಂಗೆ ಜಗ್ಗಿದರೆ ಪೂರ್ತಿ ಹೋಗುತ್ತೆ. ಸೊ ಅದ್ರ ಮ್ಯಾಗೆ ಡಿಪೆಂಡ್ ಅದು. ಸೊ ಅವರಿಗೆ ಜಸ್ಟ್ 5 ರೌಂಡ್ಸ್ದು ಫೈರ್ ಮಾಡಿ ತೋರಿಸಿದ್ದೆ. ಅವರಿಗೆ ತೋರಿಸ್ಬೇಕಲ್ಲ, ಅದೆಲ್ಲ ನಮಗೆ ರೌಂಡ್ಸ್ ಅದು ತೋರಿಸ್ಕೊಳ್ತೀವಿ ಆಮೇಲೆ ನೋಡಿ ಹೆಂಗೆ ಹೋಗುತ್ತೆ ಅಂತೇಳಿ. ಅಪ್ಪಡಿಯಾ ಸ್ವಾಮಿ, ಅಂದಾಗ ಹಂಗೆ ಇರ್ಕದ, ಇದು ಮಷಿನ್ ಗನ್ನ ಸ್ವಾಮಿ. ಹಾಂ, ಇದು ಮಷಿನ್ ಗನ್ನು, ಗುರ್ತಾಯ್ತಲ್ಲ, ಇದೇ ನಿಮಗೆ ಇಡೋದು ನಾನು. ಹಾಂ, ಆ ಥರ ಮಾಡೋಕ್ಕೆ ಹೋಗಬೇಡಿ, ಕ್ರಿಮಿನಲ್ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀವು ಕ್ರಿಮಿನಲ್ಸ್ ಅಂತ ನಾನೇನು ಹೇಳೋಂಗಿಲ್ಲ, ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾಡೋದು ಏನಾರು ಪ್ರಸಂಗ ಬಂದರೆ ಈ ಥರ ನೀವು ಇರಬೇಕು. ನೀವು ಹಿಂದೆ ಮಾಡಿದ್ರಿ, ನೀವು ನಿಮಗೆ ನಿಮ್ಮ ಊರಿನವ್ರಿಗೆ ಹೇಳಿದೆ, ಅವ್ರಿಗೆ ನಿಮ್ಮ ಊರಿನವ್ರಿಗೆ ಎಲ್ಲರಿಗೂ ಗೊತ್ತಿತ್ತು. ಏನು, ಇವತ್ತು ವೀರಪ್ಪ DCF ಶ್ರೀನಿವಾಸನ ಹೊಡಿತಾನೆ, ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಕೆಲವೊಬ್ಬರು ಮಾದಯ್ಯ ನಲ್ಲೂರು ಮಾದಯ್ಯನ ಅಂತವರು ಏನು ಬ್ಯಾಡ ಸ್ವಾಮಿ, ಬ್ಯಾಡ ಸ್ವಾಮಿ ಅಂತ ಹೇಳಿದ್ದಾರೆ. ನಿಮ್ಮ ಊರಿನವರು ಒಗ್ಗಟ್ಟಾಗಿದ್ದರೆ, ಅಷ್ಟೊಂದು ಭಕ್ತಿ ಇದ್ದಿದ್ದರೆ ನಿಮಗೆ ಶ್ರೀನಿವಾಸ ಅವ್ರ ಮೇಲೆ, ನಿಮಗೆ ಅವರು ಹೆಲ್ಪ್ ಮಾಡಿದ್ದಾರೆ ದೇವರಂತ ನೀವು ತಿಳ್ಕೊಂಡಿದ್ದರೆ, ನೀವು ಬಿಡ್ತಿರ್ಲಿಲ್ಲ, ಬೇಡ ಸ್ವಾಮಿ ಹೋಗೋದು ಬೇಡ, ಇಲ್ಲ ನಾವೆಲ್ಲ ಬರ್ತೀವಿ ನಡ್ರಿ, ನಮ್ಮನ್ನೆಲ್ಲ ಹೊಡಿಲ್ಲವ, ಸರೆಂಡ್ರ್ ಹಾಕೋಣ, ಊಮದನ್ನೆಲ್ಲ ಬರ್ತೀವಿ ನಡ್ರಿ, ಯಾಕೆ ನೀವು ಅಷ್ಟೇ ಹೋಗಬೇಕು ಅಂತ ಹೇಳ್ತಿದ್ರಿ ನೀವು. ಆದರೆ ನೀವು ಹೇಳಿಲ್ಲ, ಅದಕ್ಕೆ ನೀವು ವಿಶ್ವಾಸಿಗಳಲ್ಲ. ಇದು ಪೊಲೀಸ್ ಧರ್ಮ, ಯಾವನೇ ಎಷ್ಟೇ ವಿಶ್ವಾಸ ಇದಾನಂದ್ರೆ 50% ಅಷ್ಟೇ ನಂಬಂದು ನಾನು. 50% ಸಮಸ್ಯೆ ನಿಮ್ಮ ಮೇಲೆ ಇದ್ದಿದ್ದೀನಿ, ಅದು ಅದು ನಮ್ಮದು ಆ್ಯಕ್ಟಿವ್, ನಮ್ಮದು ಧರ್ಮನೇ ಅದು. 100% ನಂಬೋಕೆ ಸಾಧ್ಯನೇ ಇಲ್ಲ. ಯಾವನ ಕ್ರಿಮಿನಲ್ನಲ್ಲಿ ಅದಾನೆ ನನ್ನ ಸಂಶಯ ಇದೆ, ಅವನ ಮೇಲೆ ಇಪ್ಪ ಇಟ್ಟೇ ಇಟ್ಟಿತ್ತು ನನ್ನ ಸಂಶಯ. ಸೊ ಅದಕ್ಕೆ ಆ ಕೆಲಸ ಮಾಡಬೇಡಿ. ಸೊ ಅವರಿಗೆ ಅಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದೆ, ಸ್ವಲ್ಪ ಬೆವರು ಇಳಿತು. ಆಮೇಲೆ ನಮ್ಮವ್ರಿಗೆ ತಗೊಂಡೆ, ಏನು ಇದು ಕ್ಯಾಂಪ್ ಸೆಕ್ಯೂರಿಟಿನ ಇದು, ನೀವು KSRP ಅವ್ರು ಅಲ್ವಾ, ನಿಮ್ಮ ಟ್ರೈನಿಂಗ್ ಆಗಿಲ್ವಾ, ಈ ರೀತಿ ಕ್ಯಾಂಪ್ ಸೆಕ್ಯೂರಿಟಿ ಹಿಡಿದಿರ ನೀವು, ಯಾವ ಹೆಂಗೆ ಮುಕಾಬಲೆ ಮಾಡ್ತಿರೋ ನೀವು ಅವ ಬಂದರೆ. ಅವನದೂ ಆ ಸದ್ ಆವಾಗ ಅವ್ನು 120 ಫೈಟಿಂಗ್ ಸ್ಟ್ರೆಂಗ್ತ್ ಅವನದು ಯುರೋಪಂದು, ರಿಮೈನಿಂಗ್ 25-30 ಲೇಡೀಸ್, ಅದೇ ಲೇಡೀಸು ಇನ್ನೊಂದು ಅಡುಗೆ ಅಂತ ಅಂಥವ್ರು ಅವರೆಲ್ಲ ಇದಕ್ಕೆ ಬರೋರಲ್ಲ, ಈವನ್ ಲೇಡೀಸ್ ಜೊತೆ ಟ್ರೈನಿಂಗ್ ಕೊಟ್ಟಿದ್ದವ. ದೇರ್ ಆರ್ ಸೋ ಮೆನಿ ಫೋಟೋಸ್ ಆರ್ ಆಲ್ಸೋ ದೇರ್. ಯೂರಪ್ಪ ಹಿ ಹ್ಯಾಸ್ ಗಿವನ್ ಫೈರಿಂಗ್ ಯಾವ ರೀತಿ ಮಾಡಬೇಕು ನೀವು ಪೊಲೀಸರ ಮೇಲೆ, ಫಾರೆಸ್ಟ್ ಆಫೀಸರ್ ಮೇಲೆ ಅಂತ ಹೇಳ್ಬಿಟ್ಟು ಫೈರಿಂಗ್ ಟ್ರೈನಿಂಗ್ ಕೊಟ್ಟಿದ್ದವ ಲೇಡೀಸ್ಗೆ. ಸೊ ಅಂಥ ಅಂಥ ಆ ಥರ ನಿಮಗೆಲ್ಲ ಗೊತ್ತಿದ್ದ ಮೇಲೆ ನೀವು ಈ ಥರ ಹೆಂಗೆ ಇಟ್ಕೊಂಡು ಕುಂತಿದ್ರಿ ನೀವು ಕ್ಯಾಂಪು. ಸೊ ಅದು ಅದು ಹೇಳಿದ್ದೀನಿ ಅವರಿಗೆ, ಅವರು ಇನ್ನು 15 ದಿವಸ ಟೈಮ್ ಕೊಟ್ಟೆ ಅವರಿಗೆ. ಅದರಲ್ಲಿ ಕಬ್ಬು ಬಂದಿತ್ತು, ನಾನು ನೋಡಿದ್ದೇನೆ ಕಬ್ಬು ಬಂದಿತ್ತು, ಕಬ್ಬು ಕಟಾವು ಮಾಡಿ, ಜೋಳ ಕಟಾವು ಮಾಡಿ, ನೆಕ್ಸ್ಟ್ ಬಿತ್ತಬೇಕಾದ್ರೆ ಅರ್ಶಿನ ಬಿತ್ತದೆ ಅಷ್ಟು, ಅಂದರೆ ಇಷ್ಟು ಮೇಲೆ ಬರ್ತಾ ಅರ್ಶಿನ, ಅದು ಹತ್ತಿ ಇಷ್ಟು ಕೆಳಗಡೆ ಇರುತ್ತೆ, ಹತ್ತಿ ಬೇರೆ ಹತ್ತಿ ಬಿತ್ತಿರಿ ನೀವು ಕೆಳಗಡೆ ಇರೋದು. ನನಗೆ ಅವನು ಬರೋದು
ಯಾರು ಬರ್ತಾರೆ ನಮ್ಮ ದುಶ್ಮನ್ ಯಾರು ಬರ್ತಾರೋ ಅವ್ರನ್ನ ಕಾಣಬೇಕು. 300 yards ನಾನು ಕಾಣಬೇಕು, ಯಾಕಂದ್ರೆ 300 yards ಇದ್ದು ನಾನು ಮುಗಿಸೇ ಬಿಡ್ತೀನಿ ನಾನು ಕಲಾಸ್. ಅವು ಎಕ್ಯುರೇಟ್ ಫೈರ್ ಅದರಲ್ಲೇನಿದೆ. ಅವ್ರಿಗೆ ಹೇಳಿ ಕಳಿಸ್ತೆ, ಇವರಿಗೆ ನೋಡಿ ಮುಂದಗಡೆ ಒಂದು ಬಂಕರ್ ಕಟ್ಸಿ ಅಂತ ಅಲ್ಲೆಲ್ಲ ಕಲ್ಲಿದ್ದು ಕಲ್ಲು ತರಿಸ್ತೆ. ಊರಿನ ಆ ಊರಿನಲ್ಲಿ ಮೇಷನರಿ ಕೆಲಸ ಮಾಡೋರಿದ್ರು, ತರಿಸ್ತೆ ಒಂದು ಬಂಕರ್ ಕಟ್ಟಿಸ್ತೆ. ಸೆಂಟ್ರಿ ಪೋಸ್ಟ್, ಸೆಂಟ್ರಿ ಪೋಸ್ಟ್ ಹೇಗಿರಬೇಕು ಅಂತಂದರೆ ನಾನು ಮನುಷ್ಯ ಬಂದಂಗೆ ಫೈರ್ ಮಾಡ್ತೀನಿ ಅವನು ದುಶ್ಮನ್ ಮೇಲೆ ಹೆಂಗೆ ಬೇಕು ಫೈರ್, ಎಷ್ಟು ಗುರಿ ಹಿಡಿಬೇಕು ಅಷ್ಟು ಗುರಿ ಹಿಡಿ ಫೈರ್ ಮಾಡ್ತೀನಿ. ಅವನ ಬುಲೆಟ್ ನನಗೆ ತಲುಪಂಗಿಲ್ಲ, ಅಂದರೆ ನನ್ನ ಪ್ರೊಟೆಕ್ಷನ್ ಇರ್ತೈತಿ. ಎದೆ ಮಾತ್ರ ಕಟ್ಟೆ ಇರ್ತೈತಿ ಅಥವಾ ಸ್ಯಾಂಡ್ ಬ್ಯಾಗ್ ಇರ್ತೈತಿ, ಆ ಸ್ಯಾಂಡ್ ಬ್ಯಾಗ್ ಹಿಂದ್ಗಡೆ ನಾನು ಇರ್ತೀನಿ. ಅದರ ಹಿಂದಿಂದ ಆ ಸಪೋರ್ಟಿಂದ ನಾನು ಫೈರ್ ಮಾಡ್ತೀನಿ, ಬೇಕಾದಷ್ಟು ಫೈರ್ ಮಾಡಿ ಅವ್ನು ಬೇಕಾದಷ್ಟು ಹೊಡೀಲಿ, ನೋ ಪ್ರಾಬ್ಲಮ್. ಎಲ್ಲ ಸ್ಯಾಂಡ್ ಬ್ಯಾಗ್ ಬೀಳ್ತೈತಿ ಇಲ್ಲ ಕಲ್ಲಿಗೆ ಬೀಳ್ತೈತಿ ಇರುಗೋ ಚಟ್ಟಾಕತಿ ಎಲ್ಲ ಹೋಗ್ತದೆ. ನನ್ನ ಗುಂಡು ಮಾತ್ರ ಅವನಿಗೆ ಸಿದ್ಧ ಹೋಗ್ಕೋ. ಯಾರು ಶಾರ್ಪ್ ಶೂಟರ್ ಇರ್ತಾನೆ ತಲೆಗಿಟ್ಟು ತಲೆ ಹೋಗುತ್ತೆ, ಎದೆಗಿಟ್ಟರೆ ಎದೆ ಹೋಗುತ್ತೆ. ಅದನ್ನು ಕಟ್ಸಿ, ಅದನ್ನ ಮೊದಲೆಲ್ಲ ಕಟ್ಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಕ್ಯಾಂಪು ಸೆಕ್ಯೂರಿಟಿ ಮೊದಲು ಮಾಡಿಕೊಂಡೆ. ಇಷ್ಟೆಲ್ಲ ಕ್ಯಾಂಪ್ ಸೆಕ್ಯೂರಿಟಿ ಮಾಡಿಕೊಂಡಿದ್ದು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.